ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಗೌರ್ಮೆಂಟ್ ಜಾಬ್ನ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಈ ಒಂದು ಜಾಬ್ಗೆ 10th 12th ಡಿಗ್ರಿ ಸ್ಟೂಡೆಂಟ್ಸನ್ನು ಕೂಡ ಅಪ್ಲೈ ಮಾಡ್ಬೋದು. ಯಾವುದಾದ್ರು ಜಾಬ್, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ, ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನೇ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ, ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ನಿಮಗೆ ಸ್ಕಾಲರ್ಶಿಪ್ ಅವಶ್ಯಕತೆ ಇದೆ ಅಂತ ಹೇಳೋದಾದ್ರೆ, ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿ ಒಬ್ಬರನ್ನು ಕೂಡ ಹೋಗಿ ಆ ಒಂದು ವೆಬ್ಸೈಟ್ಗೆ ರಿಜಿಸ್ಟರ್ ಆಗಿ ನಿಮಗೆ ಖಂಡಿತವಾಗ್ಲೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಒಂದ್ ಸತಿ ಆ ಒಂದು ವೆಬ್ಸೈಟ್ನ ರೀಡ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಂತ, ಪ್ರತಿಯೊಬ್ಬರನ್ನು ಕೂಡ ಹೋಗಿ ಜಾಯಿನ್ ಆಗಿ ಪ್ರತಿ ಒಂದು ಜಾಬ್ ಲಿಂಕ್ಸ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. DHFWS ಬಳ್ಳಾರಿ ರೆಕ್ರೂಟ್ಮೆಂಟ್ 2024 ಕಡೆಯಿಂದ ಬಂದಿರುವಂತಹ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಡೈರೆಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬಳ್ಳಾರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 62 ಪೋಸ್ಟ್ಗೆ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ. ಜಾಬ್ನ ಒಂದು ಲೊಕೇಶನ್ ನೋಡ್ಕೊಳ್ಳೋದ್ರೆ ಬಳ್ಳಾರಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಪೋಸ್ಟ್ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಸ್ಟಾಫ್ ನರ್ಸ್ ಮತ್ತೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗೆ ನಿಮ್ಗೆ ಇಲ್ಲಿ ಕಾಲ್ ಮಾಡ್ತಿರುವಂಥದ್ದು. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ 14,044 ರೂಪಾಯಿಂದ ಹಿಡಿದು 30,000 ತನಕ ಕೂಡ ಕೊಡ್ತೀವಿ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. DHFWS ಬಳ್ಳಾರಿ ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ನಿಮ್ಗಲ್ಲಿ ವೇರಿಯಸ್ ಪೋಸ್ಟ್ ನ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗೆ 12 ಪೋಸ್ಟ್ ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಟಾಫ್ ನರ್ಸ್ಗೆ 45 ಪೋಸ್ಟ್ ನ ಬಿಟ್ಟಿದ್ದಾರೆ. ಸೊ ಕ್ಲೋಸ್ ಅಡ್ವೈಸರ್ಗೆ 1 ಪೋಸ್ಟ್. ಇದೇ ತರ ನಿಮ್ಗೆ ಇಲ್ಲಿ ವೇಕೆನ್ಸಿಗಳು ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡಿದೀನಿ, ಒಂದ್ಸತಿ ನೀವು ಇಲ್ಲಿ ಓದ್ಕೋಬೇಕಾಗತ್ತೆ. ಸೊ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನಾಗಿರ್ಬೇಕು ಅಂತ ಹೇಳೋದಾದ್ರೆ, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗೆ 10th 12th ಡಿಪ್ಲೊಮೋ ಮಾಡಿದ್ರೆ ಅಂದ್ರೂ ಕೂಡ ಅಪ್ಲೈ ಮಾಡಬಹುದು. ಮತ್ತೆ ನಿಮ್ಗೆ ಇಲ್ಲಿ ಬೇರೆ ಒಂದು ರೆಕ್ರೂಟ್ಮೆಂಟ್ ಗಳಿಗೆ ನಿಮ್ಗೆ ಇಲ್ಲಿ ಕ್ಲೋಸ್ ಅಡ್ವೈಸರ್ ಅವಕ್ಕೆಲ್ಲರಿಗೂ ಕೂಡ ನೀವು ಇಲ್ಲಿ ಡಿಗ್ರಿ ಮತ್ತೆ ಡಿಪ್ಲೊಮೋ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಮಿನಿಮಮ್ ನೀವು ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಏಜ್ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 45 ಒಳಗಡೆ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಆಕ್ಚುಲ್ ಆಗಿ ಏಜ್ ನೊಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ SC ST CAT 1 ಕ್ಯಾಂಡಿಡೇಟ್ಸ್ಗೆ 5 ಕೊಟ್ಟಿದ್ದಾರೆ. ಅದೇ ತರನೇ CAT 2A 2B 3A 3B ಕ್ಯಾಂಡಿಡೇಟ್ಸ್ಗೆ 3 ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಮೆರಿಟ್ ಲಿಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ 23/9/2024 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ಬಿಡುಗಡೆ ಆಗಿ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 3 ಆಯಿತು ಅಂತಲೇ ಹೇಳ್ಬೋದು. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ ನೆಕ್ಸ್ಟ್ ಮಂತ್ 4th ತಂಗನೂ ಕೂಡ ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 9:30 ಬೆಳಗಿನ ಜಾವ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಸೊ ಪ್ರತಿ ಒಬ್ಬರನ್ನು ಕೂಡ ಅಪ್ಲೈ ಮಾಡಬೇಕಾಗತ್ತೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಫಿಷಿಯಲ್ ಲಿಂಕ್ ಇರುತ್ತೆ ಅಂತಲೇ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರನ್ನು ಕೂಡ ಹೋಗಿ ಅಪ್ಲೈ ಮಾಡಿ. ನಿಮ್ಗೆ ಏನಾರ ಸ್ಕಾಲರ್ಶಿಪ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ, ಅಪ್ಲೈ ಲಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಹೋಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಧನ್ಯವಾದ.